1979 ಇವರು ಮಾತಾಡ್ತಾ ಇರೋದು ನಾಗರಿಕತೆ ನಿಜವಾದ ಆಂತರಿಕವಾಗಿ ನಾವು ಅನುಭವಿಸುವಂತ ಯಾವುದೇ ಗೊತ್ತಿಲ್ಲ ಮೇಡಮ್. ಈಗ ಅಟ್ರಾಸಿಟಿ ಕಾಯ್ದೆ ಯಾಕೆ ಬರಬೇಕಾಯ್ತು, 1950 ಆಕ್ಟ್ ಬಂದಾದ್ಮೇಲೆ ಏನ್ ಕಡಿಮೆ ಆಗಲಿಲ್ಲ ಅಟ್ರಾಸಿಟಿ, ಬರ್ತಾ ಇತ್ತು. ಇವತ್ತು ಈಗ 2018 ಕಾಲಘಟ್ಟದಲ್ಲಿ ಕೂಡ ನಾವು 40 ಅಟ್ರಾಸಿಟಿ ಇದನ್ನ ನಾವು ಗುರುಸಿದೆ. ಇವತ್ತು ತಾವೇ ಅನೇಕ ಕಡೆ ನೋಡ್ತಿದ್ದೀರ, ಅದಕ್ಕೆ 3 ದಿನ ಇದೆ ಕುದುರೆ ಮೇಲೆ ಕುಳಿತುಕೊಂಡಂತ ವೈದ್ಯನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ, ವಾಚ್ ಕಟ್ಕೊಂಡ ಅಂತ ಹೇಳ್ಬಿಟ್ಟು ಹತ್ಯೆ ಮಾಡ್ತಾರೆ, ಯಾವ್ದೋ ನೃತ್ಯವನ್ನ ಬಹಿರಂಗವಾಗಿ ನೋಡಿದ್ರು ಅಂತ ಹೇಳಿ ಸಾರ್ವಜನಿಕರು ನೃತ್ಯ ನೋಡಿ ಹತ್ಯೆ ಮಾಡ್ತಾರೆ, ಎಲೆಕ್ಷನ್ ಸ್ಪರ್ಧೆ ಮಾಡೋದು ಹತ್ಯೆ ಮಾಡ್ತಾರೆ. ಇಷ್ಟೆಲ್ಲ ನಿರಂತರವಾಗಿ ನಡೀತಾ ಇದ್ರೂ ಕೂಡ ಈ ಅಟ್ರಾಸಿಟಿ ಮಿಸ್ಯೂಸ್ ಆಗ್ತಾ ಇದೆ. ಇವತ್ತು ನೋಡಿ ಒಂದ್ ಹೇಳ್ತೀನಿ, ನಮ್ಮ ರಾಜ್ಯದಲ್ಲೇ ಎಷ್ಟು ಎಕರೆ ಭೂಮಿಗಳನ್ನ ಬಡವರಿಗೆ ಹಂಚಿದಾಯ್ತು, ಏನು ಗ್ರ್ಯಾಂಡ್ ಲ್ಯಾಂಡ್ ಆಗಿ ಗ್ರ್ಯಾಂಡ್ ಲ್ಯಾಂಡ್ ಭೂಮಿ ಹಂಚುವಾಗ ನೀವು ಯಾಕಿರ್ತಾರೆ ಇದು SC/ST ಲ್ಯಾಂಡ್, ಯಾವ್ದೇ ಕಾರಣಕ್ಕೂ ಇದು ಪರಭಾರೆ ಮಾಡಬಾರ್ದು ಅಂತ. ಪರಭಾರೆ ಮಾಡಬಾರ ಅನ್ನೋ ಲ್ಯಾಂಡ್ ಗಳನ್ನ ಮತ್ತೆ ಬಲವಂತವಾಗಿ ಬಲಾಢ್ಯ ಕಿತ್ಕೊಂಡ್ರಲ್ಲ, ಇದು ಅಟ್ರಾಸಿಟಿ ಅಲ್ವಾ? ನಿರಂತರವಾಗಿ ಇವತ್ತು ರಕ್ಷಣೆ ಇದೆ ದಲಿತರಿಗೆ ದೇಶದಲ್ಲಿ, ಯಾವುದೇ ಒಂದು ಟೈಪ್ ಅಲ್ಲಿ ಅವ್ರ ದಿನನಿತ್ಯ ನಡೀತಾ ಇರುವಂತದ್ದು. ಆದ್ರೆ ಕಾನೂನಿಗೆ ಏನ್ ಬೇಕು? ಸಾಕ್ಷಿ ಬೇಕು. ಇವತ್ತು 100 ಕೇಸ್ ದಾಖಲಾದ್ರೆ 80 ಕೇಸು ಏನು ಆಗೇ ಇಲ್ಲ ಅಂತೇಳಿ ಬೀದಿಪಟ್ಟ ಆಗ್ತಾ ಇದೆ, 20 ಕೇಸ್ ದಾಖಲಾದ್ರೆ ಕನ್ವೆನ್ಷನ್ ಅಂತ ಇರೋದು ಬರೀ 5 ಜನಕ್ಕೆ ಮಾತ್ರ. ದುರುಪಯೋಗ ಆಗ್ತಾನೆ ಇಲ್ವಾ ಹಾಗಾದ್ರೆ ಮೇಡಮ್? ಇರ್ಬೋದು ಮೇಡಮ್, ಯಾವ ದುರುಪಯೋಗ ಆಗ್ತಾ ಇಲ್ಲ ದೇಶದಲ್ಲಿ, ಯಾವ ಕಾನೂನು ದುರುಪಯೋಗ ಆಗ್ತಾ ಇಲ್ಲ, ಆಗುತ್ತೆ. ಆ ದುರುಪಯೋಗ ಆಗದ್ದಂಗೆ ನೋಡ್ಕೋಬೇಕು, ತನಿಖೆ ಮಾಡ್ಬೇಕೇ ಹೊರತಾಗಿ ನೀವ್ ಹೇಳ್ದಂಗೆ ನೆಗಡಿ ಬರುತ್ತೆ ಅಂತೇಳಿ ಮೂಗನ್ನೇ ಕಟ್ ಮಾಡೋದಿದೆಯಲ್ಲ, ಇದು ದಲಿತರನ್ನ ಇನ್ನಷ್ಟು ಶೋಷಣೆ ಮಾಡ್ಕೊಡೋದಷ್ಟೇ. ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಹೇಳ್ದಂಗೆ ನ್ಯಾಯಾಂಗ ವ್ಯವಸ್ಥೆ ಕೂಡ ಆರೋಪನೇ ಇಲ್ಲ. ಅದು ಅಂದ್ರೆ ಬಿಜೆಪಿದು ಇರೋ